नमस्कार वीक्षकरे, वेलकम बैक टू आरोग्य भाग्य कन्नड यूट्यूब चैनल। फ्रेंड्स, इवत्तु नानेनंद्रे ज्वर के मनेयल्ले ओंदु अद्भुत मने मद्दु तगोंडु बंदिद्दीनि। सो ई ज्वर याके बरुत्ते अंत नोडोदाद्रे, सो केलवोंदु रोग निरोधक शक्तियन्नु कुंठितवादाग अथवा चिक्क मक्कळु अल्लंद्रल्लि होलसु नीरुगळल्लि आट आडोद्रिंद केलवोंदु सल एनंद्रे ई वातावरण चेंज आदागलू कूड नमगे ज्वर बरुत्ते। इन्नु केलवोंदु सल ಏನಂದ್ರೆ ಲಾಂಗ್ ಲಾಸ್ಟಿಂಗ್ ಡಿಸೀಸ್, ದೀರ್ಘಕಾಲೀನ ಸಮಸ್ಯೆಗಳಲ್ಲಿ ಆ ಒಂದು ಜ್ವರ ಬರುತ್ತೆ। ಕೆಲವೊಂದು ಸಲ ಏನಂದ್ರೆ ಈ ಡೆಂಗ್ಯು, ಮಲೇರಿಯಾ, ಆಮೇಲೆ ವೈರಲ್ ಫೀವರ್ ಈ ತರದ ಏನಂದ್ರೆ ಸಮಸ್ಯೆ ಇದ್ದಾಗಲೂ ಕೂಡ ಆ ಒಂದು ಜ್ವರ ಬರುತ್ತೆ। ಮನೆ ಮದ್ದು ಯಾವ ರೀತಿ ನಾವು ಮಾಡ್ಕೊಳ್ಳಬೇಕು ಅಂತ ನೋಡೋದಾದ್ರೆ, ನಮ್ಮ ಮನೆ ಅಂಗಳದಲ್ಲಿ ಇರುವಂತ ಅಮೃತ ಬಳ್ಳಿ ನಿಮಗೆಲ್ಲರಿಗೂ ಗೊತ್ತು। ಆ ಒಂದು ಹಿಡಿ ಅಮೃತ ಬಳ್ಳಿಯನ್ನು ತಂದು ಅದನ್ನು ಚೆನ್ನಾಗಿ ಜಜ್ಜಿ 4 ಲೋಟ ನೀರು ಹಾಕಿ ಅದನ್ನು ಕುದಿಸಿ, ನೀವು ಹಾಕಿರುವಂತ 4 ಲೋಟ ನೀರು ಅದನ್ನು ಒಂದು ಲೋಟಕ್ಕೆ ಬರುವವರೆಗೂ ಕಾಯಿಸಿ ಅದನ್ನು ಸೋಸಿ, ದೊಡ್ಡವರಾದರೆ ದಿನಕ್ಕೆ 3-4 ಬಾರಿ 50 ಮಿಲಿ ಕುಡಿಯುತ್ತಾ ಬರಬೇಕು। ಇನ್ನು ಚಿಕ್ಕ ಮಕ್ಕಳಾದರೆ 25 ಮಿಲಿ ಕೊಟ್ಟರೆ ಸಾಕು। ಸೊ ಅವರಲ್ಲಿರುವಂಥ ಆ ಜ್ವರದ ಪ್ರಮಾಣ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು। ಇನ್ನು ದೊಡ್ಡ ಪತ್ರೆಯ 6 ಎಲೆಗಳನ್ನು ತಗೊಂಡು ಅದನ್ನು ಸುಡುವ ಕೆಂಡದ ಮೇಲೆ ಬಾಡಿಸಿ ರಸ ತೆಗೆದು ಕುಡಿಬೇಕು। ಈ ರೀತಿ ಇದನ್ನು ದಿನಕ್ಕೆ 4-5 ಗಂಟೆಗಳಿಗೊಮ್ಮೆ ಆ ಒಂದು ಜ್ವರದ ವ್ಯಕ್ತಿಗೆ ಕೊಡ್ತಾ ಬಂದರೆ, ಸೊ ಆ ಒಂದು ಜ್ವರದ ಪ್ರಮಾಣ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ। ನೀವು ಯಾವುದೇ ವೈದ್ಯರನ್ನು ಆಮೇಲೆ ನೀವು ಕಾಣಬಹುದು। ಇನ್ನು ಕೊನೆಯದಾಗಿ ನೋಡೋದಾದರೆ, ಆಡುಸೋಗೆ ಎಲೆಗಳನ್ನು ತೊಳೆದು ಅದನ್ನು ಜಜ್ಜಿ ರಸ ತೆಗೆದು ಅದಕ್ಕೆ ಬೆಲ್ಲವನ್ನು ಸೇರಿಸಿ ಆ ಒಂದು ರಸ ಕುಡಿಯೋದ್ರಿಂದ ನಿಮ್ಮಲ್ಲಿರುವಂಥ ಆ ಒಂದು ಜ್ವರದ ಪ್ರಮಾಣವನ್ನು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು ಅಂತ ಹೇಳ್ಬೋದು। ಸೊ ನೋಡಿದ್ರಲ್ಲ ವೀಕ್ಷಕರೇ, ಜ್ವರದ ಬಗ್ಗೆ ಇರುವಂಥ ನಿಮಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಈ ವಿಡಿಯೋ ಮುಖಾಂತರ ನಾನು ಕೊಟ್ಟಿದ್ದೇನೆ। ಸೊ ಐ ಹೋಪ್ ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ, ಇನ್ನು ಚಾನಲ್ ಯಾರೆಲ್ಲ ನೋಡ್ತಾ ಇದ್ರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ। ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯ ಜೊತೆ ಮತ್ತೆ ಸಿಗೋಣ। ಧನ್ಯವಾದಗಳು।